ನವೀನ್ ಶಂಕರ್ ಯಾರು ಎಂದರೆ ನವೀನ್ ಶಂಕರ್ ಜನನ ಇಪ್ಪತ್ತೈದು ಮೇ ಹತ್ತೊಂಬತ್ತು ಎಂಬತ್ತೆಂಟು ಒಬ್ಬ ಭಾರತೀಯ ನಟ ಇವರು ಕನ್ನಡ ಚಿತ್ರರಂಗದಲ್ಲಿ ಪ್ರಧಾನವಾಗಿ ಕೆಲಸ ಮಾಡಿದ್ದಾರೆ ನವೀನ್ ಎರಡು ಸಾವಿರದ ಹದಿನೆಂಟರಲ್ಲಿ ಗುಲ್ಟೊ ಚಿತ್ರದ ಮೂಲಕ ಚೊಚ್ಚಲ ಚಲನಚಿತ್ರವನ್ನು ಮಾಡಿದ್ದರು ಅವರು ಹೊಂದಿಸಿ ಬರೆಯಿರಿ ಮತ್ತು ಗುರುದೇವ್ ಹೊಯ್ಸಳ ಅವರ ಅಭಿನಯಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ ನವೀನ್ ಶಂಕರ್ ಅವರು ಕರ್ನಾಟಕದ ಬಾಗಲಕೋಟೆಯ ಇಲ್ಕಲ್ನಲ್ಲಿ ಇಪ್ಪತ್ತೈದು ಮೇ ಹತ್ತೊಂಬತ್ತು ನೂರ ಎಂಬತ್ತೆಂಟರಂದು ಜನಿಸಿದರು ಶಂಕರ್ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಇಂಜಿನಿಯರಿಂಗ್ ಅಧ್ಯಯನದಿಂದ ಹೊರಗುಳಿದರು ನಂತರ ಸ್ಥಳೀಯ ಸುದ್ದಿ ಚಾನಲ್ಗೆ ಚಲನಚಿತ್ರ ಪತ್ರಕರ್ತರಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಯೂಟ್ಯೂಬ್ ಮ್ಯೂಸಿಕ್ ಚಾನಲ್ಗೆ ಆಂಕರ್ ಆಗಿ ಸೇರಿದರು ಈ ಸಮಯದಲ್ಲಿ ಅವರು ರಂಗಭೂಮಿಯಲ್ಲಿ ನಟಿಸಲು ಪ್ರಾರಂಭಿಸಿದರು ನಲವತ್ತೈದಕ್ಕೂ ಹೆಚ್ಚು ನಾಟಕಗಳಲ್ಲಿ ಮತ್ತು ಸರಿಸುಮಾರು ಎರಡುನೂರು ಬೀದಿ ಪ್ರದರ್ಶನಗಳಲ್ಲಿ ಪ್ರದರ್ಶನ ನೀಡಿದರು ವಿವಿಧ ನಾಟಕ ನಿರ್ಮಾಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಶಂಕರ್ ಅವರು ಜನಾರ್ದನ್ ಚಿಕ್ಕಣ್ಣ ಅವರ ಸೈಬರ್ ಕ್ರೈಮ್ ಥ್ರಿಲ್ಲರ್ ಗುಲ್ಟೋದಲ್ಲಿ ತಮ್ಮ ಚಲನಚಿತ್ರ ನಟನೆಯನ್ನು ಆರಂಭಿಸಿದರು ಅಪರಾಧ ನಾಟಕ ಚಲನಚಿತ್ರ ಧರಣಿ ಮಂಡಲ ಮಧ್ಯದೊಳಗೆಯಲ್ಲಿ ಎಂಎಂಎ ಬಾಕ್ಸರ್ ಪಾತ್ರಕ್ಕೆ ಶಂಕರ್ ನಾಯಕ ನಟನಾಗಿ ಆಯ್ಕೆಯಾದರು ಚಿತ್ರದ ಶೀರ್ಷಿಕೆಯು ಪುಣ್ಯಕೋಟಿ ಎಂಬ ಜಾನಪದ ಗೀತೆಯಿಂದ ಪ್ರೇರಿತವಾಗಿದೆ ಚಲನಚಿತ್ರವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಲಾಯಿತು ಆದರೆ ದೀರ್ಘ ವಿಳಂಬದ ನಂತರ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಚಿತ್ರೀಕರಣವನ್ನು ಪೂರ್ಣಗೊಳಿಸಲಾಯಿತು ಮತ್ತು ನವೆಂಬರ್ ಎರಡು ಸಾವಿರ ಇಪ್ಪತ್ತೆರಡರಂದು ಬಿಡುಗಡೆಯಾಯಿತು ಜೂನ್ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಕೆ ಆರ್ ಜಿ ಸ್ಟುಡಿಯೋಸ್ ನವೀನ್ ಮತ್ತು ಡ್ಯಾನಿಶ್ ಸೆಂಟ್ ಅವರೊಂದಿಗೆ ಕ್ರಿಕೆಟ್ ಹನ್ನೊಂದು ಚಲನಚಿತ್ರವನ್ನು ಘೋಷಿಸಿತು ದಿ ಪ್ಯಾಮ್ಲಿ ಮ್ಯಾನ್ ಮತ್ತು ಪರ್ಜಿ ಸಹ ಬರಹಗಾರರಾದ ಸುಮಂತ್ ಕುಮಾರ್ ನಿರ್ದೇಶಿಸಿದ್ದಾರೆ ನವೀನ್ ಶಂಕರ್ ಅವರು ನಟಿಸಿರುವ ಸಿನಿಮಾಗಳು ಗುಲ್ಟೋ ಧರಣಿ ಮಂಡಲ ಮಧ್ಯದೊಳಗೆ ಹೊಂದಿಸಿ ಬೆರೆಯಿರಿ ಗುರುದೇವ ಹೊಯ್ಸಳ ಕ್ಷತ್ರಪತಿ ಮೂಲತಃ ನಮ್ಮವರೇ ಕ್ರಿಕೆಟ್ ಹನ್ನೊಂದು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ